ಯುಗಾದಿ ಹಬ್ಬದ ದಿನ ಯಾವ ರೀತಿಯಾಗಿ ನಿಯಮಗಳನ್ನು ಕೂಡ ಪಾಲನೆ ಮಾಡಬೇಕಾಗತ್ತೆ? ಬಹಳಷ್ಟು ಮಂದಿಗೆ ಈ ಪ್ರಶ್ನೆ ಇರುತ್ತೆ. ಅದರಲ್ಲೂ ಕೂಡ ಅಭ್ಯಂಗ ಸ್ನಾನಕ್ಕೆ ಮಹತ್ವದ ಸ್ಥಾನ ಕೂಡ ಇರುವಂಥದ್ದು. ಸೊ ಅದರ ಬಗ್ಗೆ ಹೇಳೋದಾದ್ರೆ ವಿಶೇಷವಾಗಿ ಯುಗಾದಿಯ ದಿವಸ ಅಭ್ಯಂಗ ಸ್ನಾನ ಅಂತಂದರೆ ಬ್ರಾಹ್ಮೀ ಮುಹೂರ್ತ 3:30 ಸಮಯದಿಂದ 4 ಗಂಟೆ ಅಂತೇಳಿ ತೆಗೆದುಕೊಂಡ್ರೆ ಬ್ರಾಹ್ಮೀ ಮುಹೂರ್ತದಲ್ಲಿ ಮನುಷ್ಯ ಭಗವಂತನ ಸ್ಮರಣೆಯನ್ನು ಮಾಡ್ತಾ ಎಚ್ಚರನಾಗಿ ಭೂಮಿಗೆ ನಮಸ್ಕರಿಸಿ ಭೂತಾಯಿಗೆ ನಮಸ್ಕರಿಸಿ ನಂತರ ಎಣ್ಣೆಯನ್ನು ತಾಯಿ ಅಥವಾ ಸಹೋದರರಿಂದ ಎಣ್ಣೆಯನ್ನು ತಲೆಗೆ ಮಜ್ಜನವನ್ನು ಮಾಡಿಸಿಕೊಂಡು ದೇಹಕ್ಕೂ ಕೂಡ ಒಂದು ತೈಲ ಮಜ್ಜನವನ್ನು ಮಾಡಿಸಿಕೊಂಡು ನಂತರ ಭಗವಂತನ ನಾಮಸ್ಮರಣೆಯನ್ನು ಮಾಡಿಕೊಂಡು ಪುಣ್ಯತೀರ್ಥಗಳನ್ನು ನೆನೆಸಿಕೊಂಡು ಗಂಗೇ ಚ ಯಮುನೇ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ವಿಧಿಂಕುರು ಅಂಥೇಳಿ ಪುಣ್ಯ ನದಿಗಳ ಪವಿತ್ರ ತೀರ್ಥ ಸ್ನಾನವನ್ನು ನದಿಗಳ ಕ್ಷೇತ್ರ ಸ್ಥಳಗಳಿಗೆ ಹೋಗಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ಕಾರಣ ತಮ್ಮ ಮನೆಯಲ್ಲೇ ಆ ಪವಿತ್ರ ದೇವತೆಗಳನ್ನು ನದಿ ದೇವತೆಗಳನ್ನು ಪುಣ್ಯ ತೀರ್ಥವನ್ನು ನೆನೆಸ್ಕೊಂಡು ಸ್ನಾನವನ್ನು ಮಾಡಿ ನಂತರ ನಿತ್ಯ ಕರ್ಮ ಅವನಿಗೆ ಬಹಳ ಮನುಷ್ಯನಿಗೆ ಬಹಳ ಮುಖ್ಯವಾಗಿರುವಂಥದ್ದು. ಒಂದು ಅವನಿಗೆ ಅನುಕೂಲ ಇರುವಂತಹ ಪಾತ್ರೆಯಲ್ಲಿ ಮಡಿಕೆಯ ಪಾತ್ರೆ ಆಗ್ಬೋದು ತಾಮ್ರದ ಪಾತ್ರೆ ಆಗ್ಬೋದು ಇದರಲ್ಲಿ ಒಂದು ನೀರನ್ನು ತೆಗೆದುಕೊಂಡು ಹೋಗಿ ಗಿಡಗಳಿಗೆ ಮೊದಲನೇದಾಗಿ ಪುಣ್ಯತಮ ವೃಕ್ಷಗಳಿಗೆ ಸಮರ್ಪಣೆಯನ್ನು ಮಾಡಿ ನಂತರ ಸೂರ್ಯದೇವರಿಗೂ ಅರ್ಘ್ಯ ಕೊಟ್ಟು ಸಂಧ್ಯಾವಂದನೆಯನ್ನು ಮಾಡಿ ನಂತರ ದೇವತಾರ್ಚನೆ ದೇವರನ್ನು ಪೂಜಿಸಿ ಅದಕ್ಕೆ ಮುಂಚೆ ದೇವರನ್ನು ಪೂಜಿಸಲಿಕ್ಕೆ ಮುಂಚೆ ಮನೆಯಲ್ಲಿ ಹಿರಿಯರನ್ನು ತಂದೆ ತಾಯಿಗಳನ್ನು ಅಜ್ಜ ಅಜ್ಜಿಯರನ್ನು ಆಶೀರ್ವಾದವನ್ನು ಪಡೆದು ದೇವರ ಆರಾಧನೆಯನ್ನು ಮಾಡಿ ವಿಶೇಷವಾಗಿ ಬಹಳ ಭಕ್ತಿಯಿಂದ ಏನು ಶ್ಲೋಕ ಬರುತ್ತೋ ಅದನ್ನು ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಅದನ್ನು ಹೇಳಿಕೊಂಡು ಭಗವಂತನಿಗೆ ಫಲಪಂಚಾಮೃತ ಅಭಿಷೇಕಗಳನ್ನು ಮಾಡಿಕೊಂಡು ನಂತರ ಶುದ್ಧೋದಕವನ್ನು ಮಾಡಿ ನಂತರ ಗಂಧ ಪುಷ್ಪ ಧೂಪ ದೀಪ ನೈವೇದ್ಯಾದಿಗಳನ್ನು ಮಾಡಿ ವಿಶೇಷವಾಗಿ ಇಲ್ಲಿ ನೈವೇದ್ಯಕ್ಕೆ ಬೆಲ್ಲ ಮತ್ತು ಬೇವು. ಶತಾಯುರ್ ವಜ್ರದೇಹಾಯ ಸರ್ವಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕದಳ ಭಕ್ಷಣಂ ಅಂಥೇಳಿ ಮೃತ್ಯುವನ್ನು ದೂರ ಮಾಡಿಕೊಳ್ಳಿಕ್ಕೆ ಮನುಷ್ಯ ದೇವತೆಗಳನ್ನು ಪ್ರಾರ್ಥನೆ ಮಾಡಬೇಕು. ಭೂಲೋಕದಲ್ಲಿ ವಿಶೇಷವಾಗಿ ಪವಿತ್ರ ವೃಕ್ಷಗಳಲ್ಲಿ ನಮಗೆ ದೇಹಕ್ಕೆ ಆರೋಗ್ಯವನ್ನು ವಜ್ರಕಾಯವನ್ನು ಕೊಡುವಂತಹ ಒಂದು ವಿಶೇಷ ಶಕ್ತಿ ಇರುವಂತಹದ್ದು ಬೇವಿನಲ್ಲಿ. ದೇಹಕ್ಕೆ ಬಹಳ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡುವಂಥದ್ದು ಬೆಲ್ಲ. ಇವೆರಡರ ಮಿಶ್ರಣವನ್ನು ಸಮಪಾಲಾಗಿ ತೆಗೆದುಕೊಂಡು ನಮ್ಮ ಜೀವನದಲ್ಲೂ ಕೂಡ ಬರುವಂತಹ ಎಲ್ಲ ರೀತಿಯಾದಂತಹ ದುಃಖಗಳು ನೋವುಗಳು ಕಷ್ಟಗಳು ಇವೆಲ್ಲವನ್ನು ಸಹಿಸುವಂತಹ ಶಕ್ತಿಯನ್ನು ನಮಗೆ ಕೊಡು ಭಗವಂತ ಅಂಥೇಳಿ, ಮತ್ತು ಅಜ್ಞಾನದಿಂದ ಭ್ರಮೆಯಿಂದ ಮಾಯೆಯಿಂದ ವ್ಯಾಮೋಹದಿಂದ ನಾವು ಬಿಡುಗಡೆಯನ್ನು ಪಡೆಯುವಂತಹ ಒಂದು ಸತ್ಯ ಮಾರ್ಗವನ್ನು ದರ್ಶನವನ್ನು ನಮಗೆ ತೋರಿಸು ಅಂಥೇಳಿ ಭಗವಂತನಾದಂತಹ ಸೂರ್ಯನಾರಾಯಣ ಸ್ವಾಮಿಗೆ ನಮಸ್ಕರಿಸಿ ಪ್ರಸಾದವನ್ನು ಸ್ವೀಕರಿಸಿ ಎಲ್ಲರಿಗೂ ಕೂಡ ಬೇವು ಬೆಲ್ಲವನ್ನು ಹಂಚಿ ಆವತ್ತಿನ ಶುಭ ದಿವಸವನ್ನು ಪ್ರಾರಂಭ ಮಾಡೋದರ ಜೊತೆಗೆ ಮನೆಯಲ್ಲಿ ವಿಶೇಷವಾದಂತಹ ಹಬ್ಬದ ಅಡುಗೆ ಮನೆಯಲ್ಲಿ ಎಲ್ಲರೂ ಒಟ್ಟಾಗಿ ಕೂತು ಹಿರಿಯರೆಲ್ಲರೂ ಕೂತು ಮಕ್ಕಳು ಸಹೋದರರು ಸಹೋದರಿಯೆಲ್ಲರೂ ಒಟ್ಟಾಗಿ ಕೂತು ಅನ್ನಪೂರ್ಣೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ವಿಶೇಷವಾಗಿ ಈ ವಿದೇಶಗಳಲ್ಲಿ ಈಗೆಲ್ಲರೂ ಅನುಸರಿಸ್ತಾ ಇದ್ದಾರೆ ಅನ್ನ ಸೂಕ್ತವನ್ನು ಕೇಳುವಂಥದ್ದು ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಕೇಳುವಂಥದ್ದು ಊಟವನ್ನು ಸ್ವೀಕರಿಸುವ ಸಮಯದಲ್ಲಿ ಅದು ಪ್ರಸಾದನೇ. ಅದರಿಂದ ಆ ಪ್ರಸಾದವನ್ನು ಸ್ವೀಕರಿಸುವ ಸಮಯದಲ್ಲಿ ಬಹಳ ಸತ್ವಗುಣವುಳ್ಳವರಾಗಿ ನಾವು ಪ್ರಸಾದವನ್ನು ಸ್ವೀಕರಿಸಿ ಆ ಯುಗಾದಿಯನ್ನು ವಿಶೇಷವಾಗಿ ಅರ್ಥಪೂರ್ಣವಾಗಿಸಿಕೊಂಡು ನಂತರ ಸಂಧ್ಯಾಕಾಲದಲ್ಲಿ ವಿಶೇಷವಾಗಿ ದೀಪಾರಾಧನೆಯನ್ನು ಮಾಡಿ ಲಲಿತಾ ಸಹಸ್ರನಾಮ ವಿಷ್ಣು ಸಹಸ್ರನಾಮ ಶಿವಸಹಸ್ರನಾಮ ಮಹಾಲಕ್ಷ್ಮಿಯ ಸಹಸ್ರನಾಮ ಹೀಗೆ ಆವತ್ತಿನ ಸಂಪೂರ್ಣ ದಿನವನ್ನು ಭಗವಂತನ ಅಥವಾ ಭಗವತಿಯ ಚಿಂತನೆಯಲ್ಲಿ ಭಗವತಿಯ ಪ್ರಾರ್ಥನೆಯಲ್ಲಿ ಭಗವಂತನ ಪ್ರಾರ್ಥನೆಯಲ್ಲಿ ಆವತ್ತಿನ ದಿನವನ್ನು ನಾವು ಕಳೆದರೆ ವರ್ಷ ಪೂರ್ತಿ ಕೂಡ ನಮಗೆ ದೈವಿ ಅನುಗ್ರಹ ಅದೇ ಮಾರ್ಗದಲ್ಲಿ ನಾವು ನಡೀತೀವಿ ಅದೇ ಮಾರ್ಗದಲ್ಲಿ ಭಗವಂತ ನಮ್ಮನ್ನು ಕರ್ಕೊಂಡು ಹೋಗ್ತಾನೆ ವರ್ಷ ಪೂರ್ತಿಯಾಗಿ ಅಂಥೇಳಿ ಸಂಪೂರ್ಣವಾದಂತಹ ವಿಶ್ವಾಸ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿರುವಂಥದ್ದು. ಅದಕ್ಕಾಗಿ ಅಭ್ಯಂಜನ ಸ್ನಾನದಿಂದ ಹಿಡಿದು ಮತ್ತೆ ಆವತ್ತಿನ ಶುಭ ದಿನವನ್ನು ಆಚರಿಸಿ ರಾತ್ರಿ ಮತ್ತೆ ಮಲಗುವಾಗ ಭಗವಂತನಲ್ಲಿ
ಕೃತಜ್ಞತೆಯಿಂದ ಭಗವಂತ ನನ್ನನ್ನು ಇವತ್ತು ಇಷ್ಟು ಆನಂದವಾಗಿಟ್ಟಿದೆಯಾ ಅಂಥೇಳಿ ಭಗವಂತನನ್ನು ಸ್ಮರಿಸಿ ಜೀವನವನ್ನು ಮಾಡುವಂಥದ್ದೇ ಈ ಒಂದು ವಿಶೇಷತೆ ಇರುತ್ತೆ. ಎಸ್,